रमेश जारकिहोळि अश्लील वीडियो प्रकरण के संबंध केस वापस पड़ेकोंडिद्दारे दिनेश कल्लहळ्ळि। रमेश जारकिहोळि अश्लील वीडियो प्रकरण के संबंध दूर को दिनेश कल्लहळ्ळि केस वापस पड़क कब्बन पार्क ठाने के खुद हाजर तान को दूर वापस पड़क मोने केस वापस पड़ोदे तम वकील कल्कोट दिनेश कल्लहळ्ळि खुद हाजर कब्बन पार्क पोलिस दिनेश कल्लहळ्ळि पोलीसर सूचनेयंते ठाणेगे तेरळि इवत्तु केसन्न वापस पड़ेकोंडिद्दारे दिनेश कल्लहळ्ळि। रमेश जारकिहोळि अश्लील वीडियो प्रकरण के संबंध केस वापस पड़ेक दिनेश कल्लहळ्ळि कब्बन पार्क ठाने के खुद हाजर केस वापस पड़क केस वापस पड़ोदे मोन्ने निन्ने वकील कल्कोट अदा नर पोलिस इला खुदी नहीं बंद हाजर नहींवे बंद केस वापस पड़ेकु अंत कूड़ावतु कब्बन पार्क पोलिस ठाने के खुद्दागी तेरळिद्दारे खुद्दागी तेरळि तावु कोट्टंत दूरन्न वापस पड़ेकोंडिद्दारे। अदक्के कारणवन्न कूड कोट्टिद्रु याकंद्रे कुमारस्वामी अवरु हेळिद्रु 5 कोटि डील आगिदे इदरल्लि अंत हेळि अल्ल एनु मातुगळन्नु केळबंदित्तु हागागि इंतह आरोपगळु ननगे बेड हागागि इदरिंद नानु दूर उळितीनि अन्नो मातन्न कूड दिनेश कल्लहळ्ळि हेळिदरु वापस तगोळ्ळुत्ता इदीनि अंत केस वापस पडेयलु वकीलरन्न मोन्ने एनु कळिसिकोट्टिद्रु अदाद नंतर इवत्तु खुद्दागि दिनेश कल्लहळ्ळिये हाजरागि केस अन्नु वापस पड्कोंडिद्दारे। यह बेन डीटेल नम करेस्पोनेंट पुटराजु पुटराजु हंत तनिखे आरंभ आगे आ हुड़गी यारु एल्लियवळु याके हिंदे येनु रहस्य अडगित्तु इदेल्लदर बग्गे कूड़ा तनिखेयन्न पोलीसरु माडोदक्के शुरु माडिदरु। ईग दूरन्न कल्लहळ्ळियवरु वापस तेगेदुकोंडिद्दारे मुंदे एनु हागाद्रे केस हागाद्रे हळ्ळ हिडियुत्ता प्रकरण संबंध पट्टिद्दु प्रमुखवागि एनु रमेश जारकिहोळि अवरिगे मत्तु युवतिगे संबंध पट्टिद्दु आदरे रमेश जारकिहोळि अवरु ओंदु आयकट्टिन हुद्देयल्लिद्दरु अवरु सचिवरागिद्दरु अन्नुवंत विचारक्के संबंध पट्ट हागे अवर वैयक्तिक विचार सार्वजनिकर विवेचनेगे मत्तु सार्वजनिकर चर्चेगे प्रमुखवागि कारण आगित्तु। ಈ ನೆಲೆಯಲ್ಲಿ ಏನು ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರ ಇಡಿ ಪ್ರಕರಣ ಒಂದು ರೀತಿಯಲ್ಲಿ ರಾಜ್ಯಾದ್ಯಂತ ಒಂದು ಸದ್ದನ್ನ ಮಾಡಿತು ಕೇವಲ ರಾಜ್ಯಾದ್ಯಂತ ಅಲ್ಲ ದೇಶದಾದ್ಯಂತ ಒಂದು ಸದ್ದನ್ನ ಮಾಡೋದಕ್ಕೆ ಪ್ರಾರಂಭ ಆಗಿತ್ತು। ಆ ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ಸಹ ರಾಜೀನಾಮೆಯನ್ನ ಕೊಟ್ಟರು। ಆದರೆ ಇಡಿ ಪ್ರಕರಣ ಒಂದು ತನಿಖೆ ಆಗುತ್ತೆ ತನಿಖೆ ಆದ ನಂತರದಲ್ಲಿ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತ ಸಂದರ್ಭದಲ್ಲಿ ದೂರನ್ನ ಕೊಟ್ಟಂತ ಸಾಮಾಜಿಕ ಕಾರ್ಯಕರ್ತರಾಗಿದ್ದಂತ ದಿನೇಶ್ ಕಲ್ಲಹಳ್ಳಿ ಅವರು ದೂರನ್ನ ಹಿಂಪಡೆದಿರುವಂತದ್ದು ಅಂದ್ರೆ 2-3 ದಿನಗಳ ಹಿಂದೆ ಅಷ್ಟೇ ಏನು ಅವರ ವಕೀಲರ ಮುಖಾಂತರವಾಗಿ ದೂರನ್ನ ವಾಪಸ್ ಅನ್ನ ಪಡೆಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿದ್ರು।
ಆದ್ರೆ ಕಬ್ಬನ್ ಪಾರ್ಕ್ ಪೊಲೀಸರು ದಿನೇಶ್ ಕಲ್ಲಾಳಿ ಅವರು ಖುದ್ದು ಹಾಜರಾಗಿ ದೂರನ್ನ ವಾಪಸ್ಗಳನ್ನ ಪಡೆಯಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಖುದ್ದು ಹಾಜರಾದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ದೂರನ್ನ ವಾಪಸ್ಸನ್ನ ಪಡೀತಾ ಇದ್ದೀರಾ? ಬಾಹ್ಯ ಒತ್ತಡಗಳೇನಾದ್ರೂ ಇದೆಯಾ ಅಥವಾ ಯಾರಾದ್ರೂ ನಿಮಗೆ ಜೀವ ಬೆದರಿಕೆಯನ್ನ ಏನಾದ್ರೂ ಆಗ್ತಾ ಇದಾರಾ? ಅದಕ್ಕಾಗಿ ನೀವು ಕೇಸ್ ಅನ್ನು ವಾಪಸ್ ತಗೋತಾ ಇದ್ರೆ ಇದೆಲ್ಲದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ತಗೋಬೇಕಾಗತ್ತೆ. ಆ ಸ್ಪಷ್ಟನೆಯನ್ನ ತೆಗೆದುಕೊಂಡ ನಂತರವಷ್ಟೇ ನಾವು ಕೇಸ್ ಅನ್ನು ವಾಪಸ್ ತಗೋದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ತಿಳಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ವಕೀಲರ ಜೊತೆಯಲ್ಲಿ ಖುದ್ದು 8:35 ಸರಿಸುಮಾರಿಗೆ ಅಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಿ ಏನು ಪ್ರಕರಣವನ್ನ ವಾಪಸ್ ಅನ್ನು ತೆಗೆದುಕೊಂಡಿರುವುದು. ಆ ಮುಖಾಂತರವಾಗಿ ಏನು ರಮೇಶ್ ಜಾರಕಿಹೊಳಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ. ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಸಾರ್ವಜನಿಕರ ಆಗಿರ್ಬೋದು, ದಿನೇಶ್ ಕಲ್ಲಾಳಿ ಅವರ ವಿರುದ್ಧವೂ, ಕುಮಾರಸ್ವಾಮಿ ಅವರ ವಿರುದ್ಧ ಆಗಿರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿರ್ಬೋದು ಪರ ವಿರೋಧದ ರೀತಿಯಲ್ಲಿ ಸಾಕಷ್ಟು ದೂರುಗಳು ಕೇಳಿಬಂದಿರುವಂತದ್ದು, ಸಾಕಷ್ಟು ಜನರು ಬಂದು ಸಹ ದೂರನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಹನಿ ಟ್ರ್ಯಾಪ್ ಆಗಿರ್ಬೋದು, ಬ್ಲಾಕ್ ಮೇಲ್ ಆಗಿರ್ಬೋದು ಅನ್ನುವಂತಹ ಒಂದು ವಿಚಾರ ಆಗಿರ್ಬೋದು, 5 ಕೋಟಿಗೆ ಯುವತಿಯನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇರುವಂತಹ ಹೇಳಿಕೆಗಳಾಗಿರ್ಬೋದು, 5 ಕೋಟಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಒಂದು ಲಂಚವನ್ನ ಸ್ವೀಕರಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಒಂದಷ್ಟು ವಾದಗಳು ಕೇಳಿ ಬಂದಿತ್ತು. ಚರ್ಚೆಗೆ ಆಸ್ಪದವನ್ನ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಪ್ರಮುಖವಾಗಿ ಏನ್ ದಿನೇಶ್ ಕಲ್ಲಳ್ಳಿ ಅವರು ಖುದ್ದು ಹಾಜರಾಗಿ ಕೇಸ್ ಅನ್ನ ವಾಪಸ್ ಅನ್ನ ತೆಗೆದುಕೊಂಡಿರುವಂತದ್ದು, ಆ ಮುಖಾಂತರವಾಗಿ ರಮೇಶ್ ಜಾರಕಿಹೊಳಿ ಏನಿದ್ದಾರೆ ಇವರ ಕೇಸ್ಗೆ ಒಂದು ರೀತಿಯ ತಿಲಾಂಜಲಿಯನ್ನ ದಿನೇಶ್ ಕಲ್ಲಳ್ಳಿ ಅವರು ಇಟ್ಟಿದ್ದಾರೆ. ಆ ಮುಖಾಂತರವಾಗಿಯೇ ನಿಜಕ್ಕೂ ಇದು ಪಾರದರ್ಶಕವಾಗಿ ತನಿಖೆ ಆಗತ್ತೆ, ಯುವತಿಯ ವಿಚಾರದಲ್ಲಿ ತನಿಖೆ ಆಗತ್ತೆ ಮತ್ತು ಸೆಕ್ಸ್ ಸಿಡಿಯನ್ನು ಯಾರು ಕೊಟ್ಟಿದ್ರು ಅನ್ನೋ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ತನಿಖೆ ಆಗತ್ತೆ. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದ್ರು ಸಹ ಅದಕ್ಕೆಲ್ಲೋ ಒಂದು ರೀತಿಯಲ್ಲಿ ಪೂರ್ಣ ವಿರಾಮ ಬೀಳುವಂತ ಸಾಧ್ಯತೆಗಳೇ ದಟ್ಟವಾಗಿದೆ ಅಂತ ಹೇಳ್ಬೋದು ಹರೀಶ್. ಓಕೆ, ಥ್ಯಾಂಕ್ ಯು ಪುಟ್ರಾಜು ತಮ್ಮೆಲ್ಲ ಮಾಹಿತಿಗೆ.